ಇದು ಕೋಟಿ ಕೋಟಿ ವಂಚನೆಯ ಪ್ರಕರಣ ಅಂದ್ರೆ ಬಿಟ್ಕಾಯಿನ್ ಹಗರಣದ ಬಗ್ಗೆ ಕೇಳಿದಿರಾ ಅದೇ ರೀತಿಯಾದ ಒಂದು ದೊಡ್ಡ ದಂಧೆ ಇದು ದೊಡ್ಡ ಹಗರಣ ಇದು ಪ್ರಜಾ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ ಆನ್ಲೈನ್ ಟ್ರೇಡಿಂಗ್ ಆನ್ಲೈನ್ ನಲ್ಲಿ ನಿಮ್ಮ ಹಣವನ್ನ ಡಬ್ಲಿಂಗ್ ಮಾಡ್ಕೊಡ್ತೀವಿ ನಿಮ್ಮ ಹಣಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ ಒಂದೇ ದಿನದಲ್ಲಿ ಡಬ್ಲಿಂಗ್ ಮಾಡ್ಕೊಡ್ತೀವಿ 750 ರೂಪಾಯಿ ಕೊಟ್ರೆ 1500 ರೂಪಾಯಿ ಬರುತ್ತೆ ಅಂತ ಹೇಳಿ ಏನೆಲ್ಲ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ಜನರನ್ನ ವಂಚಿಸಿ ಈ ಒಂದು ಕಂಪನಿ ಕೇತಕಿ ಹಾಗೆ ಸಂಗಮೇಶ್ ಚಿಟ್ ಫಂಡ್ ಅನ್ನುವಂತ ಒಂದು ಕಂಪನಿ ಹೆಸರನ್ನ ಇಟ್ಕೊಂಡು ಅಲ್ಲಿ ಆನ್ಲೈನ್ ಟ್ರೇಡಿಂಗ್ ಮಾಡ್ತೀವಿ ಅಂತ ಹೇಳಿ ಚೈನ್ ಲಿಂಕ್ ಬಿಸಿನೆಸ್ ಮಾಡ್ತೀವಿ ಅಂತ ಹೇಳಿ ಜನರನ್ನ ನಂಬಿಸಿ ವಂಚಿಸ್ತಾ ಇದ್ದಂತ ಒಂದು ಗ್ಯಾಂಗ್ ಇದು ಇನ್ನು ಇವರು ಮಾಡಿರುವಂತದ್ದು ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ಇವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಒಂದು ವರ್ಷದ ಹಿಂದೆನೇ ಎಫ್ಐಆರ್ ದಾಖಲಾಗಿದೆ ಆದರೆ ಎಲ್ಲ ಒಂದ ಕಡೆ 420 ಕೇಸ್ ಅಂತ ಹೇಳಿ ಇವರಿಗೆ ಜಾಮೀನ್ ಸಿಗೋದ್ರಿಂದ ಬಹಳ ಬೇಗನೆ ಜಾಮೀನ್ ಸಿಗೋದ್ರಿಂದ ಮತ್ತೆ ವಾಪಸ್ ಬಂದು ಅದೇ ದಂಧೆಯಲ್ಲಿ ಬೇರೆ ಒಂದು ಕಡೆ ದಂಧೆಯಲ್ಲಿ ತೊಡಗಿದ್ದಾರೆ ಯಸ್ಸಿನು ಈ ಒಂದು ಹಗರಣದ ಬಗ್ಗೆ ಮಾತನಾಡೋದಕ್ಕೆ ನೊಂದ ಹೂಡಿಕೆದಾರರೊಬ್ಬರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ಈಗ ಈ ಒಂದು ಹಗರಣದಲ್ಲಿ ನಾವು ನೋಡ್ತಾ ಇದೀವಿ ಯಾವ ರೀತಿ ಆಮಿಷ ಒಡ್ಡತಾ ಇದ್ರು ಸರ್ ಯಾವ ರೀತಿ ಮೋಸ ಮಾಡ್ತಾ ಇದ್ರು ಅಂತದ್ದು ಮೇಡಮ್ ಇವರದು ಒಬ್ಬರು ಕರಬಸಪ್ಪ ಅಂತ ಇದ್ದಾರೆ ಮತ್ತೆ ಇವರು ಬಂದು ಎಂಡಿ ಮತ್ತೆ ಪ್ರಭಾಕರ್ ಅಂತ ಇದ್ದಾರೆ ಆ ಪ್ರಭಾಕರ್ ಬಂದು ಆ ಕಂಪನಿಗೆ ಸಿಇಒ ಮತ್ತೆ ಈ ಕರಬಸಪ್ಪ ಅವರ ಹೆಂಡತಿ ಒಬ್ಬರಿದ್ದಾರೆ ಮತ್ತೆ ಅವರ ಬಾಮೈದ ಸೊ ಇವ್ರು ನಾಲ್ಕು ಜನ ಸೇರ್ಕೊಂಡು ಮಾಡ್ತಾರಂತ ಕಂಪನಿ ಇದು ಸೊ ಇವರು 2019ರಲ್ಲಿ ನಮ್ಮ ಹತ್ರ ಹೂಡಿಕೆ ಮಾಡಿಸ್ಕೊಂಡ್ರು 2019ರಲ್ಲಿ ಪ್ರಭಾಕರ್ ಬಂತು ನಮ್ಗೆ ಈ ತರ ನೀವು ಇನ್ವೆಸ್ಟ್ ಮಾಡಿ ನಿಮ್ಗೆ ಬ್ಯಾಂಕ್ ಇಂಟ್ರೆಸ್ಟ್ ಗಿಂತ ಜಾಸ್ತಿ ಪೇಮೆಂಟ್ ಮಾಡ್ತೀವಿ ನಾವು ನಮ್ದು ದೊಡ್ಡ ದೊಡ್ಡ ಕಂಪನಿಗಳಿದೆ ಮತ್ತೆ ಅವ್ರು ಓಡಾಡ್ತಿರೋ ಕಾರು ಎಲ್ಲ ದೊಡ್ಡ ದೊಡ್ಡ ತರ ದೊಡ್ಡ ದೊಡ್ಡ ಆಫೀಸ್ಗಳು ಮಾಡ್ಕೊಂಡಿದ್ರು ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಓಡಾಡ್ತಾ ಇದ್ರು ಸೊ ನಾವು ಏಜಾಗಿ ಇವ್ರನ್ನ ನಂಬಿಟ್ಟು ಹೌದು ಇವ್ರು ಮಾಡ್ತಾರೆ ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರೆ ಅಂತ ಹೇಳಿ ಸೊ ಅದಾದ್ಮೇಲೆ ನಾವು ಸ್ವಲ್ಪ ನಮ್ಮ ಹತ್ರ ಇದ್ದ ದುಡ್ಡು ಟ್ರಾನ್ಸ್ಫರ್ ಕೂಡ ಮಾಡಿದ ಅವ್ರ ಅಕೌಂಟ್ಗೆ ಸೊ ಅದಾದ್ಮೇಲೆ ನಮ್ಗೆ ಇನ್ನೂ ಹೆಚ್ಚೆಚ್ಚಾಗಿ ನಾವು ಲಾಭ ಕೊಡ್ತೀವಿ ಅಂತ ಆಸೆ ತೋರಿಸಿದ್ರು ಸೊ ನೀವು ಈ ತರ ಇನ್ವೆಸ್ಟ್ ಮಾಡಿ ನಿಮ್ಗೆ ಅಂದ್ರೆ ಪಿರಮಿಡ್ ಟೈಪ್ ಇವ್ರದ್ದು ಒಂದ್ ಐಡಿಗೆ ನೀವು 7.5 ರೂಪಾಯಿ ಪೇಮೆಂಟ್ ಮಾಡಿ ತಿಂಗಳಿಗೆ 750 ರೂಪಾಯಿ ತರ 24 ತಿಂಗಳು ಕೊಡ್ತೀವಿ ನಾವು ಈ ತರ ಹೇಳಿದ್ರು ನಾವು ಆಯ್ತು ಅಂತ ನಂಬಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2 ಲಕ್ಷ ಫಸ್ಟ್ 80,000 ಆಮೇಲೆ 1 ಲಕ್ಷ ಈ ತರ ಒಂದು 3 ಲಕ್ಷ ಪೇಮೆಂಟ್ ಮಾಡಿದ್ದು ಅದಾದ್ಮೇಲೆ ಏನ್ ಮಾಡೋದು ಇಲ್ಲ ನೀವು ಒಟ್ಟಿಗೆ ಒಂದ್ 20 ಲಕ್ಷ ಪೇಮೆಂಟ್ ಮಾಡ್ಬಿಡಿ ನಿಮ್ಗೆ 2 ಲಕ್ಷ ರೂಪಾಯಿ ತಿಂಗಳ ತರ ನಾವು 2 ವರ್ಷ ಕೊಟ್ಬಿಡ್ತೀವಿ ನಿಮ್ಗೆ ಅಂತ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ತೋರಿಸಿದ್ರು ಸೊ ನಾವು ಇಲ್ಲ ನಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ ಅಂದ್ರೆ ಇಲ್ಲ ಸರ್ ಮಾಡಿ ಇದೊಂದು ಒಳ್ಳೆ ಟೈಮ್ ನಿಮ್ಗೆ ನೀವು ಬೆಳೆಯುವಂತ ಟೈಮ್ ಇದು ನೀವು ಮಾಡಿದ್ರೆ ಖಂಡಿತ ನಾವು ನಿಮ್ಗೆ ಖಂಡಿತ ಕೊಡ್ತೀವಿ ಅಮೌಂಟ್ ಮಂತ್ಲಿ ಮಂತ್ಲಿ ಅಂದ್ಬಿಟ್ಟು ಬೇರೆಯವ್ರು ಕೊಟ್ಟಿರೋದೆಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೋರಿಸಿದ್ರು ಸೊ ನಮ್ಗೆ ಅದಾದ್ಮೇಲೆ ನಾವೆಲ್ಲ ಹೂಡಿಕೆ ಮಾಡಿದ್ಮೇಲೆ ನಮಗ್ ಕೊಡದೇದ ಗೊತ್ತಾಯ್ತು ಅವ್ರು ತೋರಿಸಿದ್ದೆಲ್ಲ ಫೇಕ್ ಅಂತ ಹೇಳಿ ಸೊ ಅವ್ರು ಹೇಳಿದ್ಮೇಲೆ ನಾವು ಒಂದ್ 3 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದು ಆಮೇಲೆ ನಮ್ಗೆ ಜಿ ಎಸ್ ಟಿ ಪ್ರಾಬ್ಲಮ್ ಆಗುತ್ತೆ ಅದಾಗತ್ತೆ ಕ್ಯಾಶ್ ಪೇ ಮಾಡಿ ಅಂದ್ರು ಇಲ್ಲ ನಾವು ಕ್ಯಾಶ್ ಪೇ ಮಾಡಲ್ಲ ನಮ್ಗೆ ಪ್ರೂಫ್ ಇರಲ್ಲ ಅಂದಿದ್ಕೆ ಇಲ್ಲ ನಿಮ್ಗೆ ರಿಸಿಪ್ಟ್ ಕೊಡ್ತೀವಿ ನಾವು ಇವತ್ತು ಬಗ್ಗೆ ವರಿ ಮಾಡ್ಬಿಡಿ ನಮ್ಮನ್ನ ನಂಬಿ ನಾವು ಆ ಒಂದು ಕ್ಷಣದಲ್ಲಿ ಅವ್ರು ಏನ್ ಮಾತಾಡೋರು ನಂಬಂತ ಪರಿಸ್ಥಿತಿ ನಾವು ಕೂಡ ಇದ್ದು ಅವ್ರು ಮಾಡೋಂತ ಮೋಸಕ್ಕೆ ನಾವು ಚೆನ್ನಾಗಿ ಬಲಿಯಾದು ಸೊ ಅವ್ರು ಹೇಳಿದಾಗ ಕ್ಯಾಶ್ ಎಲ್ಲ ಪೇಮೆಂಟ್ ಮಾಡೋದು ಅದಕ್ಕೆ ರಿಸಿಪ್ಟ್ ಎಲ್ಲ ಕೊಟ್ರು ಅವರು ಎಲ್ಲ ಆಯ್ತು ನಾವೊಂದು 15 ಲಕ್ಷ ಪೇಮೆಂಟ್ ಮಾಡಿದ್ಮೇಲೆ ನಾವು ಪೇಮೆಂಟ್ ಕೇಳೋದು ಸರ್ ಮಂತ್ಲಿ ಪೇಮೆಂಟ್ ಕೊಡ್ತೀನಿ ಅಂತ ಹೇಳೋದೆಲ್ಲ ಸ್ಟಾರ್ಟ್ ಮಾಡಿ ಇಲ್ಲ ಸರ್ ನಾವ್ ಹೇಳ್ದಂಗೆ ನೀವು 20 ಲಕ್ಷ ಮಾಡ್ಬಿಡಿ 21 ಲಕ್ಷ ಮಾಡ್ಬಿಡಿ ನಿಮ್ಗೆ 2 ಲಕ್ಷದ 10 ಸಾವಿರ ರೂಪಾಯಿ ತರ ಕೊಟ್ಬಿಡ್ತೀವಿ ಆ 21 ಲಕ್ಷಕ್ಕೆ ಡಿವೈಡೆಡ್ ಬೈ 7,500 ರೂಪಾಯಿ ಒಂದ್ ಐಡಿ ತರ 285 ಐಡಿ ಕೊಟ್ರು ಎಲ್ಲ ನಮ್ಮ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೊಟ್ರು ಅವ್ರದ್ದು ಸಾಫ್ಟ್ವೇರ್ ನಲ್ಲಿ ಸೊ ಅದೆಲ್ಲ ಕೊಟ್ಟಾಗ ನಮ್ಗೆ ಒಂದು ನಂಬಿಕೆ ಬಂತು ಓ ಮೇ ಬಿ ಕೊಡ್ಬೋದು ಇವರು ಅಂತ ಸೊ ಸೆಂಟ್ರಲ್ಲಿ ನಂಬಿಸೋದಿಕ್ಕೆ ನಾವ್ ಯಾವಾಗ 2-3 ಲಕ್ಷ ದುಡ್ಡು ಹಾಕಿದ್ದೋ ಅವಾಗ ಮಾತ್ರ ತಿಂಗಳ ತಿಂಗಳ 20,000-30,000 ಕೊಟ್ರು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಾಗ ನಮ್ಗೆ ನಂಬಿಕೆ ಬಂದ್ಬಿಡ್ತು ಇವರು ಕೊಡ್ತಾರೆ
ಅನ್ನೋ ಒಂದು ನಂಬುದು ನಾವು. ಅದಾದ್ಮೇಲೆ ಹೆಚ್ಚಿನ ಆಸೆಗೆ ನಾವು ಒಳಪಟ್ಟು 21 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ. ಸರ್, ಈಗ ಈ ಕ್ಯಾಪ್ಟನ್ ಕಾಯಿನ್ ಆಪ್ ಅಂತ ಏನು ಹೇಳ್ತಾ ಇದ್ರಲ್ಲ ಸರ್, ಆ ಆಪ್ ಅನ್ನ ಯಾವ ರೀತಿ ಬಳಸಬಹುದು ಅಂತ ನಿಮ್ಗೆ ಹೇಳ್ತಾ ಇದ್ರು, ಯಾವ ರೀತಿ ಆಮಿಷ ಹುಡ್ತಾ ಇದ್ರು ಆ ಆಪ್ ಜೊತೆ ತೋರಿಸಿ, ಆ ಆಪ್ ತೋರಿಸಿ. ಮೇಡಮ್, ಇವರು ಮಾರ್ಕೆಟ್ ಅಲ್ಲಿ ಫ್ರಾಡ್ ಮಾಡ್ಕೊಂಡ್ ಬರ್ತಾ ಇರೋದು 2015 ಬರ್ತಾ ಇದಾರಂತೆ. ಅದೆಲ್ಲ ಇವಾಗ ನನ್ಗೆ ಗೊತ್ತಾಗಿದ್ದು. ಬಟ್ ನಾವ್ ಇವ್ರ ಹತ್ರ ಹೂಡಿಕೆ ಮಾಡಿದ್ವಿ 2019, ಬಟ್ ಅವಾಗ ಇವರು ಕ್ಯಾಪ್ಟನ್ ಕಾಯಿನ್ ಅಂತ ಮಾಡಿರ್ಲಿಲ್ಲ. ಅವಾಗ ಇವ್ರು ಮಾಡಿದ್ದು KTMP ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಈ ಕಂಪನಿಗೆ ನಾವು ಇನ್ವೆಸ್ಟ್ ಮಾಡಿದ್ದು. ಇದು ನಾವು ಇನ್ವೆಸ್ಟ್ ಮಾಡಿ ಇವ್ರು ನಮ್ಗೆ 2019 ಫೆಬ್ರವರಿಯಿಂದ ನಾವು ಸ್ಟಾರ್ಟ್ ಮಾಡಿದ ಇನ್ವೆಸ್ಟ್ಮೆಂಟ್, 2019 ಮೇ ವರ್ಗೂ ಇನ್ವೆಸ್ಟ್ ಮಾಡ್ತೀನಿ ನಾನು. ಸೊ ಜೂನ್ ಅಲ್ಲಿ ಯಾವಾಗ ಇವರು ನಮ್ಗೆ ಪೇಮೆಂಟ್ ಕೊಡಲ್ಲ, ಸೊ ನಾನೇನ್ ಮಾಡ್ತೀನಿ, 1 ವರ್ಷ ಕಾಯ್ತೀನಿ ಮೇಡಮ್. ನಾವು ಪ್ರತಿ ಸರಿ ನಾನು ನನ್ನ ವೈಫ್ ಹೋಗ್ತೀವಿ ಆಫೀಸ್ಗೆ, ಕೇಳ್ತೀವಿ ದುಡ್ಡನ್ನ, ಕೊಡ್ತೀನಿ 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 ಅಂತ ಹೇಳ್ತಾರೆ, ಬರ್ತು ಕೊಡೋದಿಲ್ಲ ನಮ್ಗೆ. ಕೊನೆಗೆ ಬೇಸತ್ತಿ ನಾನು 2020 ಮೇ ನಲ್ಲಿ ಚಂದ್ರಾ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಸೊ ಅವಾಗ ಬರ್ತಾರೆ, ಅಂದ್ರೆ ಕಂಪ್ಲೇಂಟ್ ಕೊಡೋದಕ್ಕೂ ಮುಂಚೆ ನಾನು ಅವ್ರ ಆಫೀಸ್ಗೆ ಹೋಗ್ತೀನಿ. ನನ್ಗಿಲ್ಲ, ನಂದು ಪ್ರಿನ್ಸಿಪಲ್ ಕೊಟ್ಬಿಡಿ, ನಾನ್ ನಿಮ್ ಹತ್ರ ಮೋಸ ಹೋದೆ, ನನ್ಗೆ ಯಾವ ಲಾಭನು ಬೇಡ, ನನ್ ಪ್ರಿನ್ಸಿಪಲ್ ನ ಕೊಟ್ಬಿಡಿ ಅಂತ ನನ್ ಎಷ್ಟೆಲ್ಲ ಹೋಗರ್ ಕೇಳಿದ್ರು. ಪ್ರಭಾಕರ್ ರೋಕರ ಬಸಪ್ಪ ಮತ್ತೆ ಅವ್ರ ತಾಯ ಚನ್ನಬಸಪ್ಪ ಅಂತ ಅವ್ರ ಅಬ್ಬಾಮ ಇದ್ದಾರೆ, ಇವರೆಲ್ಲ ನನ್ಗೆ ಧಮಕಿ ಹಾಕ್ತಾರೆ, ನನ್ಗೆ ನನ್ನ ವೈಫ್ಗೆ, ನೀನ್ ಇದೇ ತರ ಬಂದು ಆಫೀಸ್ ಗಲಾಟಿ ಮಾಡಿದ್ರೆ ನಿನ್ ಕೈ ಕಾಲು ತೆಗೆಸ್ಬಿಡ್ತೀನಿ, ನಿನ್ ಪ್ರಾಣ ತೆಗೆದ್ಬಿಡ್ತೀನಿ, ನಮ್ ಕೆಪಾಸಿಟಿ ನಿಮ್ಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತ. ಸೊ ಅದಾದ್ಮೇಲೆ ನಾನು ನನ್ನ ವೈಫ್ ಎದ್ರುಕೊಂಡು ಮನೆಗೆ ಹೋಗ್ತೀವಿ. ನಾವು 1 ವಾರ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಲ್ಲ, ನಮ್ಗೆ ಭಯ ಬರುತ್ತೆ ಆಕ್ಚುಲಿ. ಇವರು ಯಾಕಂದ್ರೆ ಇವ್ರದ್ದು ನೆಟ್ವರ್ಕ್ ತುಂಬಾನೇ ದೊಡ್ಡದಾಗಿತ್ತು ಅವಾಗ, ಇವ್ರು ಏನ್ ಮಾಡ್ತಾರ ಅಂತ ಭಯ. ನಾವು 4-5 ದಿನ ನಿದ್ದೆನೆ ಮಾಡಿರ್ಲಿಲ್ಲ. ಸೊ ಕೊನೆಗೆ ಏನ್ ಯೋಚನೆ ಮಾಡ್ತೀವಿ ಅಂದ್ರೆ, ಈಗ ದುಡ್ಡು ಕಳ್ಕೊಂಡಿದೀವಿ, ಹೋದ್ರೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ ದುಡ್ಡು ಬರ್ಲೇಬೇಕು. ಯಾಕಂದ್ರೆ ನಾವು ಕೈ ಸಾಲ ತಂದಿದ್ದವ್ರು 2%-3% ಗೆಲ್ಲ ಕೈ ಸಾಲ ತಂದ್ಬಿಟ್ಟಿದ್ದು, ಅವ್ರದ್ದು ಪ್ರೆಷರ್ಗಳು ನಮ್ಗೆ ಜಾಸ್ತಿ ಆಯ್ತು. ಸೊ ಇಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ, ನಮ್ ದುಡ್ಡು ಬರಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀವಿ. ಸೊ ಅದಾದ್ಮೇಲೆ ರಿಜಿಸ್ಟರ್ ಆಗುತ್ತೆ, ಇವಾಗ ಕೇಸ್ ನಡೀತಾ ಕೋರ್ಟ್ ಅಲ್ಲ. ಸರ್, ನೀವು ಕಂಪ್ಲೇಂಟ್ ಕೊಟ್ರೆ ನಿಜ, ಕಂಪ್ಲೇಂಟ್ ಕೊಟ್ಮೇಲೆ ಪೊಲೀಸ್ ಕ್ರಮ ತಗೊಂಡ್ರ, ನಿಮ್ಗೆ ಏನಾದ್ರು ಹಣ ವಾಪಸ್ ರಿಕವರ್ ಆಯ್ತಾ, ಏನಾಯ್ತು? ಮೇಡಮ್, ಅಮೌಂಟ್ ರಿಕವರ್ ಆಗಿಲ್ಲ, ಬಟ್ ಅವರು FIR ಮಾಡಿದ್ರು. FIR ಮಾಡಿದ್ಮೇಲೆ ಅವರು ಕಾನೂನು ಮುಖಾಂತರ ಏನೇನು ಪ್ರೋಸೆಸ್ ಬರಬೇಕು ಮಾಡಿ, ಅದನ್ನ ಕೋರ್ಟ್ ನಲ್ಲಿ ಸ್ಪೆಷಲ್ ಕೇಸ್ ಅಂತ ರಿಜಿಸ್ಟರ್ ಮಾಡಿ, ಇವಾಗ ಕೇಸ್ ಲಾರ್ಜ್ ಆಗಿದೆ. 2021 ಮೇ ನಲ್ಲಿ ಅದು ಕೋರ್ಟ್ ಅಲ್ಲಿ ಲಾರ್ಜ್ ಆಗಿದೆ ಕೇಸು. ಕೇಸ್ ನಡೀತಾ ಇದೆ ಮೇಡಮ್, ಅದು ಸಮನ್ಸ್ ಕೂಡ ಹೋಗಿದೆ. ಸರಬಸಪ್ಪ, ಚನ್ನಬಸವ ಅವ್ರ ಬಾಮೈದಿನ್ಗೆ ಮತ್ತವ್ರ ಹೆಂಡತಿಗೆ, ಅವರು ಚಂದ್ರಾ ಲೇಔಟ್ ನಲ್ಲಿ ಆಫೀಸ್ ಇದೆ, ಬಟ್ ಆಫೀಸ್ ಅಲ್ಲಿ ಪೊಲೀಸ್ನವ್ರಿಗೂ ಕೈ ಸಿಗದೆ, ನೋಟಿಸ್ ನು ರಿಸೀವ್ ಮಾಡದೆ ಓಡಾಡ್ಕೊಂಡಿದ್ದಾರೆ ಮೇಡಮ್. ಸೊ ಈಗ ಸದ್ಯದಲ್ಲೇ ಜಸ್ಟ್ ಲಾಸ್ಟ್ ನಮ್ಗೆ 1st ವೀಕ್ ನಲ್ಲಿ, ಲಾಸ್ಟ್ ಮಂತ್ ಅಲ್ಲಿ ನನಗೆ ನನ್ಗೆ ಯಾವ ಪ್ರಭಾಕರ್ ಅನ್ನೋನು ಇಂಟ್ರೊಡ್ಯೂಸ್ ಮಾಡಿದ್ದ ಈ ಕಂಪನಿಗೆ, ಅವನೇ ನನಗೆ ಮೆಸೇಜ್ ಹಾಕ್ತಾನೆ, ನಾವ್ ಇನ್ನೊಂದ್ ಕಂಪ್ನಿ ಮಾಡಿದೀವಿ ಕ್ಯಾಪ್ಟನ್ ಕಾಯಿನ್, ನೀವು ಬನ್ನಿ ಇಲ್ಲಿ ಸೇರ್ಕೊಳ್ಳಿ, ನಿಮ್ಗೆ ಲಾಸ್ ಆಗಿರೋ ಅಮೌಂಟ್ ನೀವು ರಿಕವರಿ ಮಾಡ್ಕೋಬಹುದು ಅಂತೆಲ್ಲ ಹೇಳ್ಬಿಟ್ಟು ಕಾಲ್ ಮಾಡದ. ನಾನು ಚೆನ್ನಾಗಿ ಬೈದಿಟ್ಟೆ, ಯಾಕಂದ್ರೆ ನಿನ್ನಿಂದ ಆಲ್ರೆಡಿ ನಾವು 20 ಲಕ್ಷ ಸಾಲ ಮಾಡ್ಕೊಂಡು ಮನೆ ಮಂತ ಮಾರ್ಕೊಳ್ಳೋ ಅಮೌಂಟ್ ಬಂದಿದೀವಪ್ಪ, ಇಲ್ಲಿ ಸವಾಸ್ ಬೇಡ ನನಗೆ ಅಂತ ಹೇಳಿದ್ಮೇಲೂ ಅವನು ನನಗೆ ವಾಟ್ಸಪ್ ಅಲ್ಲಿ ಕಳಿಸ್ತಾನೆ, ನೋಡಿ ನನ್ ಮಂತ್ಲಿ ಈ ತರ ಇನ್ಕಮ್ ಬರ್ತಾ ಇದೆ. ಅಂದ್ರೆ ಆನ್ಲೈನ್ ಟ್ರೇಡಿಂಗ್ ಮಾಡ್ಕೊಳ್ತೀವಿ ಅಂತ ನಿಮ್ಗೆ ಮತ್ತೆ ಆಮಿಷ ಹೊಡಿದ್ರ? ಹೌದು ಮೇಡಮ್, ಅಂದ್ರೆ ಅವ್ರದೇನೋ ಕ್ಯಾಪ್ಟನ್ ಕಾಯಿನ್ ಅಂತೆ, ಅಲ್ಲಿ ದುಡ್ಡು ಹಾಕ್ಬೇಕಂತ ನಾವು. ಈಗೆಲ್ಲ ಟಿವಿ ನಲ್ಲಿ ಬರ್ತಾ ಇದೆಯಲ್ಲ ಯಾವ್ದು ಕಾಯಿನ್ಸ್ ಅಂತ ಎಲ್ಲ ಹೇಳಿ, ಆತರ ಕ್ಯಾಪ್ಟನ್ ಕಾಯಿನ್ ಅಂತ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಕರಬಸಪ್ಪ, ಚನ್ನಬಸವ ಮತ್ತೆ ಪ್ರಭಾಕರ್ ಇವ್ರು 3 ಜನ ಸೇರ್ಕೊಂಡೆ ಮಾಡ್ತಾ ಇರೋದು, ಮತ್ತೆ ಅವ್ರ ಹೆಂಡತಿ ಕೂಡ. ಅವ್ರ ಹೆಂಡತಿ ಎಲ್ರಿಗೂ ಬರೋ ಆಫೀಸ್ ಅವ್ರ ಆಫೀಸ್ಗೆ ಖರ್ಚ್ಕೊಳ್ಳೋದು, ಎಲ್ಲ ಎಕ್ಸ್ಪ್ಲೇನ್ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳ್ಳೋದು. ಇವನು ನನ್ಗೆ ಮಂತ್ಲಿ ಈ ತರ ಇನ್ಕಮ್ ಬಂದಿದೆ ಅಂತೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ತರ ಮೆಸೇಜ್ ಎಲ್ಲ ಕಳಿಸ್ತಾ. ಆಲ್ರೆಡಿ ನಾವು ಮೋಸ ಹೋಗಿರೋದ್ರಿಂದ ಅವ್ರ ಸಮಸ್ಯೆ ಮತ್ತೆ ಮಾಡಿಲ್ಲ. ಸರ್, ನೀವು ಕಂಪ್ಲೇಂಟ್ ಕೊಟ್ಟು ಇಷ್ಟು ದಿನ ಆದ್ರೂ ಕೂಡ ಈಗ ಅಬ್ಸ್ಕೊಂಡ್ ಆಗಿದ್ದಾರೆ, ಸುದ್ದಿ ಮಾಡಿದ್ಮೇಲೆ ಅವ್ರು ಎಸ್ಕೇಪ್ ಆಗಿದ್ರೆ ಅಬ್ಸ್ಕೊಂಡ್ ಆಗಿದ್ದಾರೆ, ಅಲ್ಲಿವರೆಗೂ ಪೊಲೀಸರು ಯಾಕೇನು ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ನೀವು ಕೇಳಿಲ್ವಾ? ಇಲ್ಲ ಇಲ್ಲ ಮೇಡಮ್, ಮಾಡಿದ್ದಾರೆ, ಕ್ರಮ ತಗೊಂಡಿದ್ದಾರೆ.
2020 ಮೇ ನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಾಗ ಅವರನ್ನ ಕರೆಸಿ ವಿಚಾರಣೆ ಮಾಡಿ ಎಫ್ಐಆರ್ ಮಾಡಿದ್ರು. ಅವರಿಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಯ್ತು, ಇವರು ಎಷ್ಟು ಜನ ಹತ್ರ ಹೂಡಿಕೆ ಮಾಡಿಸ್ಕೊಂಡಿದ್ದಾರೆ, ಬ್ಯಾಂಕ್ ಸ್ಟೇಟ್ಮೆಂಟ್, ಪ್ರತಿಯೊಂದು ದಾಖಲೆಗಳನ್ನ ತಗೊಂಡು ಅವರು 2020 ಅಂದ್ರೆ ಒಂದ್ ವರ್ಷ ಟೈಮ್ ತಗೊಂಡ್ರು. ಬಟ್ ಒಂದ್ ವರ್ಷ ಟೈಮ್ ತಗೊಂಡ್ರು ಅದನ್ನ ಪ್ರಾಪರ್ ಆಗಿ ಕೋರ್ಟ್ ಅಲ್ಲಿ ಲಾರ್ಜ್ ಮಾಡಿದ್ದಾರೆ ಮೇಡಮ್, ಕೇಸ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಮತ್ತೆ ಇವರಲ್ಲಿ ಐಎಎಸ್ ಆಫೀಸರ್ಸ್ ಈ ತರ ದೊಡ್ಡ ದೊಡ್ಡ ಕೈ ಅಧಿಕಾರ ಇರೋ ವ್ಯಕ್ತಿಗಳು ಇವ್ರ ಕೈನಲ್ಲಿ ಇದಾರೆ. ಯಾಕಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಇವರು ದೊಡ್ಡ ದೊಡ್ಡ ವ್ಯಕ್ತಿ ಹತ್ರ ಎಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ರು, ಹ್ಯೂಮನ್ ರೈಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು. ನಾನು ಕೂಡ ಹ್ಯೂಮನ್ ರೈಟ್ಸ್ ಹೋಗಿ, ನಾನು ನನ್ನ ವೈಫ್ ಇಬ್ರು ಹೋಗಿ ಚರ್ಚೆ ಮಾಡಿದ್ವಿ ಹ್ಯೂಮನ್ ರೈಟ್ಸ್ ಅಲ್ಲಿ. ಇಂತ ಒಂದು ಕದೀಮ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಹೇಗೆ ಅಂತೇಳಿ. ಅವಾಗ ಅವರು ನಮ್ಗೆ ಹೇಳಿದ್ರು, ಇಲ್ಲ ಇದು ಬೇರೆ ತರನೇ ಆಗಿತ್ತು, ನಮ್ಗೆ ಗೊತ್ತಾಗಿದೆ ಇವರು ಫ್ರಾಡ್ ಅಂತ ಹೇಳಿ ನಾವು ಕೂಡ ಆಕ್ಷನ್ ತಗೊಳ್ಳೋದಕ್ಕೆ ಕೇಳಿದೀವಿ ಪೊಲೀಸ್ ಸ್ಟೇಷನ್ ಗೆ ಅಂತ ಹೇಳಿದ್ರು. ಅದಾದ್ಮೇಲೆ ಎಫ್ಐಆರ್ ಕೂಡ ಆಯ್ತು, ಕೇಸ್ ಕೂಡ ಲಾಜ್ ಆಗಿದೆ. ಓಕೆ ಎಸ್ ಸರ್, ಧನ್ಯವಾದ ಪ್ರಜಾ ಟಿವಿ ಜೊತೆ ಮಾತನಾಡಿದಕ್ಕೆ.